ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮಕ್ಕೆ. ಈಗ ನಮ್ಮ ಕಾರ್ಯಕ್ರಮದ ಕಾಲರ್ ಯಾರು ಎಲ್ಲಿಂದ ನೋಡೋಣ. ಹಲೋ, 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 ನಮಸ್ಕಾರ. ನಮಸ್ಕಾರ, ಹಾಯ್, ಗುಡ್ ಮಾರ್ನಿಂಗ್ ಅಶೋಕ್ ಅಂದಿತ್ತಣ್ಣ. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ವಿನುತಾ ಅಂತ. ವಿನುತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಚಾಮರಾಜನಗರದಿಂದ ಕಾಲ್, ಚಾಮರಾಜನಗರ ಡಿಸ್ಟಿಕ್ ಆಲೂರಿಂದ ಕಾಲ್ ಮಾಡ್ತಾ ಇರೋದು. ಓ, ಚಾಮರಾಜನಗರ ಡಿಸ್ಟಿಕ್ ಆಲೂರ್ ಅಂದ್ರೆ ರಾಮ್ ಸಮುದ್ರದ ಕಡೆ ಬರುತ್ತಾ ಇದು? ಹೌದೌದು, ರಾಮ್ ಸಮುದ್ರ ಸೈಡ್ ಬರುತ್ತೆ. ನಾನು ರಾಮ್ ಸಮುದ್ರದಲ್ಲಿ ಹತ್ತಿರ ಒಂದು ವರ್ಷ ಇದ್ದೆ. ಹೌದಾ? ಸ್ಕೂಲ್ ಡೇಸ್ ಅಲ್ಲಿ. ಹೌದಾ, ಸರಿ. ಕರ್ನಾಟಕದಲ್ಲಿ ಆಲೂರ್ ಅಲ್ಲೇನ ಇರೋದು ಅಥವಾ ಬೇರೆ ಕಡೆ? ಎಲ್ಲ ಎಲ್ಲ ಬೆಂಗಳೂರಲ್ಲೇ ಆಲೂರ್ ಇರುತ್ತೆ, ಹೇಳಕ್ ಆಗಲ್ಲ. ಬೇಕಾದ್ರೆ ಎಷ್ಟು ಸಿಂಗಾಪುರನೇ ಬೆಂಗಳೂರಿನಲ್ಲಿ ಇರ್ಬೇಕಾದ್ರೆ ನಮ್ಮ ರಾಜ್ಯ ಆಲೂರು. ನಮ್ ಫ್ರೆಂಡ್ ಒಬ್ರು ಇದಾರೆ, ಅವರ ಒಂದು ಕೊನೆ ಹೆಸರು ಆಲೂರ್ ಅಂತ. ಸೊ ಈ ಊರವ್ರೇನಾ ಅಂತ ನಾನು ಇರ್ಬೋದು ಹೇಳಕ್ ಆಗಲ್ಲ. ಗೊತ್ತಿಲ್ಲ ಸರ್, ಆಲೂರ್ ತುಂಬಾ ಇದೆ. ಹಾಸನ್ ಆಲ್ದೂರ್ ಅಂತ ಇದೆ, ಹಾಸನ್ ಕಡೆ ಆಲೂರ್ ಅಂತ ಇದೆ, ಇದೊಂದು ಆಲೂರ್ ಇದೆ, ಒಟ್ಟಾಗ ಮೂರು ಆಲೂರ್ ಇದೆ. ಹಾಗಾದ್ರೆ ಹಾಸನ್ ಆಲೂರ್ ಇರ್ಬೇಕು ಮಜಾ. ಏನೋ ಒಂದು ಒಟ್ಟಿನಲ್ಲಿ ಆಲೂರು ಅಲ್ಲಿ ಬೇಜಾನ್ ಹಾಲು ಸಿಗುತ್ತೆ ಅಂತಾನ ಅವರು ಹೆಸರಿಟ್ಟಿರೋದು? ಜೋಕ್ ಮಚ್ಚಾ, ಹಾಲ್ ಜಾಸ್ತಿ ಸಿಗುತ್ತೆ, ಹಸುಗಳು ಜಾಸ್ತಿ ಹಾಲ್ ಸಿಗುತ್ತೆ, ರಾಮ್ ಸಮುದ್ರ ಆಲೂರ್ ಅಲ್ಲ, ಇದು ಹಾಲೂರ. ಹಾಲೂರ್, ಹಾಲೂರ್ ಹೌದು. ರಾಮ್ ಸಮುದ್ರದ ಕಡೆ ಎಲ್ಲ ಹಸುಗಳು ಜಾಸ್ತಿ ಸಿಗ್ತಾರೆ. ಹೌದು, ರಾಮ್ ಸಮುದ್ರ, ಚಾಮರಾಜನಗರ ಎಲ್ಲ ಈ ಕಡೆನೆ ಬರುದು. ನಮ್ಮ ದೊಡ್ಡಮ್ಮವ್ರ ಮನೇಲೇನೆ ಹತ್ತು ಹಸು ಇತ್ತು ಆವಾಗ್ಲೇನು. ಹೌದಾ? ಆಲೂರ್ ಅನ್ಕೊಂಡೆ. ಈಗ ಸದ್ಯಕ್ಕೆ ವಿಷಯ ಏನಪ್ಪ ಅಂತಂದ್ರೆ, ನೋಡಿ ಇವಾಗ ಈ ನದಿನೋ ಕೆರೆನೋ ಸಮುದ್ರನೋ ಹೊಳೆನೋ ಅಂತ ನೀರಲ್ಲಿ ಕೈ ಹಾಕಿದ್ರೆ ಏನ್ ಸಿಕ್ಬೇಕು ಅಂತ ನಿಮ್ಗೆ ಆಸೆ? ಕಪ್ಪೆ ಸಿಗ್ಬೇಕು ಅಂತ? ಕಪ್ಪೆ ಚಿಪ್ಪ ಅಲ್ಲಿ ನಾನು ಅದೇ ಅನ್ಕೊಂಡ್ಬಿಟ್ಟು, ಇದೇನ್ ಕಪ್ಪೆ ಬೇಕು ಇವ್ರಿಗೆ ಅನ್ಕೊಂಡೆ. ನಾನು ಕಪ್ಪೆ ಬೇಕಾದ್ರೆ ಅಮಿತ್ ಸಿಗ್ಲಿ, ಕಪ್ಪೆ ಚಿಪ್ ನಿಮ್ಗೆ ಸಿಗ್ಲಿ, ಕಪ್ಪೆ ಏನು ಬೇಕಾದ್ರೆ ಸಿಗುತ್ತೆ. ನಾನ್ ಕೇಳಿದ್ದು ಕಪ್ಪೆ ಚಿಪ್ ಸಿಗ್ಲಿ. ಅದೇ ನಾನು ಹೇಳಿದ್ದು, ಕಪ್ಪೆ ಚಿಪ್ಪು ಅಮಿತ್ ಸಿಕ್ತು, ಕಪ್ಪೆ ಅಮಿತ್ ಸಿಗ್ಲಿ, ಕಪ್ಪೆ ಚಿಪ್ ನಿಮ್ಗೆ ಸಿಗ್ಲಿ. ಅಲ್ಲ, ಕಪ್ಪೆ ಚಿಪ್ ಯಾಕೆ ನಿಮ್ಗೆ ಮನೆಗೆಲ್ಲ ನೇತಕೊಳಕ? ಒಂಥರ ಚೆನ್ನಾಗಿರುತ್ತೆ, ಅದ್ರ ಟೆಕ್ಸ್ಚರ್, ಅದ್ರದ ಒಂದು ಬ್ಯೂಟಿ ಸಖತ್ತಾಗಿರುತ್ತೆ. ಸೂಪರ್ ಸೂಪರ್. ಒಟ್ಟಿನಲ್ಲಿ ಈ ಸಮುದ್ರಕ್ಕೆ ಹೋದ್ರೆ ಎಲ್ಲರೂ ನೀರಲ್ಲಿ ಆಟ ಆಡ್ತೀರ, ಕಪ್ಪೆ ಚಿಪ್ ಹಾಕೋತಿರ್ತೀರ? ಓಕೆ, ನಾವು ಚಿಕ್ಕವರಿದ್ದಾಗ ಬೀಚ್ಗೆ ಹೋದಾಗ ಅದನ್ನೇ ಮಾಡ್ತಾ ಇದ್ದೋ. ನಾನು ಈಗಲೂ ಮಾಡ್ತೀನಿ. ಹೇಳಿ. ನಾ ತುಂಬಾ ದಿನದಿಂದ ಕಾಲು ಟ್ರೈ ಮಾಡ್ತಾ ಇದ್ದೆ, ಬಟ್ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಜೊತೆ ಮಾತಾಡಿ. ನಮ್ಗೂ ಬಹಳ ಖುಷಿ ಆಯ್ತು. ಗುಡ್ ಮಾರ್ನಿಂಗ್ ವಿಶೇಷ ಯಾರಿಗೆ ಹೇಳಿವಿ? ಗುಡ್ ಮಾರ್ನಿಂಗ್ ವಿಶೇಷ ನಿಮ್ಗೆ, ಕಾಲ್ ಕನೆಕ್ಟ್ ಮಾಡಿದವ್ರಿಗೆ, ಮತ್ತೆ ನಮ್ಮ ಮನೆಯವರೆಲ್ಲರಿಗೂ ಗುಡ್ ಮಾರ್ನಿಂಗ್ ವಿಶೇಷ. ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕೆ, ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ನಮಗೆ ತುಂಬಾನೇ ಖುಷಿ ಆಯ್ತು. ಏನ್ ಬ್ಯೂಟಿಫುಲ್ ನೋಡು ಮಚ್ಚ ನೇಚರ್. ಇವಾಗ ಕಪ್ಪೆ ಚಿಪ್ಪು ಅಂತ ನಮ್ಗೆ ಏನ್ ಸಿಗುತ್ತೋ ಅದರಲ್ಲೂ ಒಂದು ಪ್ರಾಣಿ ಇರುತ್ತೆ. ಬರೀ ಚಿಪ್ಪಲ್ಲ ಮಚ್ಚ, ಅದು ಒಂದು ಜೀವಿ, ಒಂದು ಜೀವ. ಅದು ಜೀವ ಶಂಕು ಅಂತ ಹೇಳ್ತೀವಲ್ಲ, ಅದರಲ್ಲೂ ಒಂದು ಜೀವ ಇದೆ. ನಾವು ಸುಮ್ಮನೆ ಶಂಕದಲ್ಲೂ ಒಂದು ಜೀವ ಇದೆ ಅಂದ್ರೆ ಅದು ಪ್ರಾಣಿಯ ಒಂದು ರಕ್ಷಣಾ ಕವಚ. ಕವಚ ಅದು. ಓಕೆನಾ? ಅಂದ್ರೆ ನಾವು ಪ್ರಾಣಿಯದ ರಕ್ಷಣಾ ಕವಚನ ಬಗೆದು ಬಿಟ್ಟು ಇಟ್ಕೊಳ್ಳೋದು ಮನೆಯಲ್ಲಿ. ಅಲ್ಲ, ಆ ಕವಚನ ಬಿಟ್ಬಿಡುತ್ತೆ ಕೆಲವು ಸಲ, ಸತ್ ಮೇಲೆ ಅದು ಹೋಗ್ಬಿಡುತ್ತೆ ಅಂತ. ಅದು ಸತ್ ಮೇಲೆ ಹೋಗುತ್ತೆ, ಸತ್ ಮೇಲೆ ಹೋಗುತ್ತೆ, ಬೇರೆ ತಿಂದಾಕತ್ತೆ, ಖಾಲಿ ಆಗೋಗುತ್ತೆ. ಹೌದೌದು, ಅದ್ರ ಒಳಗಡೆ ಒಂದ್ ಜೀವ ಇರುತ್ತೆ. ಅದು ಸತ್ ಮೇಲೆ ಇನ್ನೊಂದೇನಾಗುತ್ತೆ ಅಂತಂದ್ರೆ, ಆ ಕವಚ ಹಂಗೆ ಇರುತ್ತಲ್ಲ, ಈ ಏಡಿಗಳು ಬರ್ತಾವಲ್ಲ ಅದು ಕೆಲವು ಸಲ ಯೂಸ್ ಮಾಡ್ಕೊಂತಾವೆ ಆ ಕವಚಗಳನ್ನ. ಯಾಕೆ? ಅದು ಪ್ರೆಡಿಟರ್ಸ್ ಇಂದ ಕಾಪಾಡ್ಕೊಳಕ್ಕೆ, ತನ್ನಂತಾನು ಔಷ್ಕೊಳಕ್ಕೆ. ಒಟ್ನಲ್ಲಿ ಈ ಭೂಮಿ ಮೇಲೆ ಏನೇ ಸಿಕ್ಕಿದ್ರು ಅದರಿಂದ ಏನೋ ಒಂದ್ ಇರುತ್ತೆ ಅಂತ ಅರ್ಥ. ಹೌದು, ಅದನ್ನ ಅರ್ಥ ಮಾಡ್ಕೊಬೇಕು. ಈಗ ಸದ್ಯಕ್ಕೆ ನಮ್ಮ ಕಡೆಯಿಂದ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿ ರಸ ಮಾಡ್ತಿದ್ದೆ. ಪ್ಲೀಸ್ ವಾಚ್.